ಹುಬ್ಬಳ್ಳಿಯಲ್ಲಿ ನಾಗನಿಗೆ ಹರಕೆ ಸೇವೆಗಳನ್ನು ಸಲ್ಲಿಸುವ ಸಂಪ್ರದಾಯ ಹೆಚ್ಚು. ಷಷ್ಠಿ ಮಹೋತ್ಸವ, ಕಿರುಷಷ್ಠಿ, ನಾಗನ ಮೂಲಸ್ಥಾನ ಹಾಗೂ ದೇವಸ್ಥಾನಗಳಲ್ಲಿ ಆಚರಣೆಯಾದರೆ ನಾಗರ ಪಂಚಮಿ ಹಬ್ಬವೆನ್ನುವುದು ಪ್ರಸಿದ್ಧ ದೇವಸ್ಥಾನಗಳನ್ನೊಳಗೊಂಡಂತೆ ವಿವಿಧ ನಾಗಬನಗಳಲ್ಲಿಯೂ ಆಚರಿಸಲ್ಪಡುತ್ತದೆ. ಅಂತೆಯೇ ಕುಂದಾಪುರದಲ್ಲಿ ನಡೆದ ನಾಗರ ಪಂಚಮಿಯ ವಿಶೇಷ ಇಲ್ಲಿದೆ ನೋಡಿ. ಕರಾವಳಿಯ ಬಹುದೊಡ್ಡ ಹಬ್ಬವಾದ ನಾಗರ ಪಂಚಮಿಯನ್ನ ಕುಂದಾಪುರ ತಾಲೂಕಿನೆಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಯಿತು. ಬೆಳಗಿನಿಂದಲೇ ನಾಗಪ್ಪನ ಹಾಗೂ ನಾಗದೇವಸ್ಥಾನಗಳಿಗೆ ಆಗಮಿಸಿದ ಭಕ್ತರು ನಾಗನಿಗೆ ಹಾಲು, ಎಳನೀರು, ಗೇದಗೆ ಹೂವನ್ನ ಸಮರ್ಪಿಸಿ ಪುನೀತರಾದರು. ಕುಂದಾಪುರ ತಾಲೂಕಿನ ಪ್ರಸಿದ್ಧ ದೇವಸ್ಥಾನಗಳಾದ ಗುಟ್ಟಮ್ಮಾಡಿ, ಕಾಸನ್ಮಕ್ಕಿ, ತೆಕ್ಕಟ್ಟೆ, ಕೋಟೇಶ್ವರ, ಕಾಳಾವರದಲ್ಲಿ ನಾಗದೇವರಿಗೆ ವಿಶೇಷ ಪೂಜಾ ವಿಧಿಗಳು ನಡೆದವು. ಹೆಮ್ಮಾಡಿ, ತಲ್ಲೂರು, ಕುಂದಾಪುರ ಮುಂತಾದ ನಾಗಬನಗಳಲ್ಲಿ ಇಂದು ಬೆಳಗಿನಿಂದಲೇ ನಾಗರ ಪಂಚಮಿ ಸಲುವಾಗಿ ಪೂಜಾ ಕೈಂಕರ್ಯಗಳು ನಡೆದವು. ಭಕ್ತರು ಶ್ರದ್ಧಾಭಕ್ತಿಯಿಂದ ನಾಗನ ಸನ್ನಿಧಿಗೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ತನು ಸಮರ್ಪಿಸಿದ್ದು, ತೆಕ್ಕಟ್ಟಿಯ ಸುಬ್ರಹ್ಮಣ್ಯ ದೇವಸ್ಥಾನ, ಕಾಳಾವರ, ಆನೆಗುಟ್ಟೆ ಶ್ರೀ ವಿನಾಯಕ ದೇವಸ್ಥಾನ ಎದುರಿನ ನಾಗಪ್ಪನ, ಕುಂಭಾ ಶ್ರೀ ನಾಗಾಚಲ, ಶ್ರೀ ಅಯ್ಯಪ್ಪಸ್ವಾಮಿ ದೇವಳದ ಆವರಣದಲ್ಲಿರುವ ನಾಗಪ್ಪನ ಸೇರಿದಂತೆ ಹಲವು ದೇವಾಲಯಗಳಿಗೆ ಭಕ್ತರು ಆಗಮಿಸಿ ಪೂಜೆಯನ್ನ ಸಲ್ಲಿಸಿದ್ರು. ಶ್ರಾವಣ ಮಾಸದಲ್ಲಿ ಫಸ್ಟ್ ಬರುವಂತಹ ಹಬ್ಬವೇ ನಾಗರ ಪಂಚಮಿ. ಇದು ನಂತರ ಬೇರೆ ಬೇರೆ ಹಬ್ಬ ಬರ್ತದೆ, ಎಲ್ಲ ಇದೊಂದು ಶ್ರೇಷ್ಠ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಈಗ ನಾಗರ ಪಂಚಮಿ ವಿಶೇಷ ಸೇವೆಗಳು ನಾಗನಿಗೆ ನೋಡಿ, ಈಗ ಪಂಚಾಮೃತ ಪೂರ್ವಕ ಅಭಿಷೇಕ, ಆಮೇಲೆ ಬಂಡ ಅಭಿಷೇಕ, ಮಂಗಳ ಮತ್ತೆ ನಾಗೂರಿಗೆ ಅದು ಪವಿತ್ರ ಕೇದಿಗೆ ಪ್ರಿಯ ಅಂತ. ಹಾಂ, ಈಗ ಕೇದಿಗೆ ಸಿಕ್ಕುವುದಿಲ್ಲ. ಕೇದಿಗೆ ಮತ್ತು ಸಿಂಗಾರ ಮತ್ತು ಭಾರಿ ಶ್ರೇಷ್ಠ ನಾಗದೇವರಿಗೆ. ಅದಕ್ಕೆ ಸಲ್ಲಿಸುವವರ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತಾರೋ ಅದೆಲ್ಲ ಈಡೇರಿಸ್ತದೆ ಅಂತ ಹಿಂದಿನವರ ಅದು ಪ್ರಾರ್ಥನೆ. ಅದೇ ಥರ ಇವಾಗಲೂ ಜನ ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಭಕ್ತರು ಮನೆ ಸಮೀಪದ ಹಾಗೂ ತಾವು ನಂಬಿಕೊಂಡು ಬಂದ ನಾಗಬನಗಳಿಗೆ ತೆರಳಿ ತನು ಸಮರ್ಪಿಸಿದ್ರು. ನಾಗರ ಪಂಚಮಿಯ ದಿನದಂದು ನಾಗನ ಕಲ್ಲು ತೊಳೆಯಲು ಮಳೆ ಬರುತ್ತೆ ಅನ್ನೋದು ನಂಬಿಕೆ. ಅಂತೆಯೇ ತಾಲೂಕಿನಾದ್ಯಂತ ಇಂದು ಎಡೆಬಿಡದೆ ಮಳೆ ಸುರಿತಾ ಇದ್ರೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಗದೇವರಿಗೆ ವಿಶೇಷ ಸೇವೆಯನ್ನ ಸಲ್ಲಿಸಿದ್ದಾರೆ. ದೇವಸ್ಥಾನಕ್ಕೆ ಹಾಲಿರುವಂತಹ ಘಟ್ಟಗಳಿದೆ. ಅವರು ಮೂರು ಜನ ಪಟ್ಟಣ ಸಮೀಪದಲ್ಲಿ ಸಾವಿರಾರು ಭಕ್ತಾದಿಗಳು ಪೂಜೆಗಳಿಂದ ನಿರಂತರವಾಗಿ ಬರ್ತಾ ಇದ್ದಾರೆ. ಅದು ಹಾಗೂ ವಿಶೇಷವಾದ ಈ ನಾಗಪ್ಪ ದೇವಸ್ಥಾನ 37 ವರ್ಷದ ನಡೀತಾ ಉಂಟು. ಅದು ನಾಗಮಂಡಲವಾದ ವಿಶೇಷ ಶಕ್ತಿ ಇರುವಂತಹ ಈ ನಾಗಮಂಡಲ ಕಾಸನಮುಖಿ ನಾಗಮನ ಅಂತ ಹೆಸರಾಗಿರುತ್ತದೆ. ಅದರಂತೆ ಈ ನಾಗಮನಲ್ಲಿ ಸಾವಿರಾರು ಭಕ್ತಾದಿಗಳು ಪೂಜೆ ಪುರಸ್ಕಾರಗಳನ್ನು. ಇನ್ನು ನಾಗರ ಪಂಚಮಿಯ ಮೊದಲ ದಿನವಾದ ಭಾನುವಾರವೇ ಪೇಟೆಗಳಲ್ಲಿ ತನ್ನ ಸಮರ್ಪಣೆಗೆ ಬೇಕಾದ ಪೂಜಾ ಸಾಮಗ್ರಿ ವ್ಯಾಪಾರಗಳು ಭರದಿಂದ ಸಾಗಿದ್ದು ಹೂ ಹಣ್ಣು ವ್ಯಾಪಾರ ಸಾಕಷ್ಟು ಜೋರಾಗಿತ್ತು. ಅಂಗಡಿ ಹಾಗೂ ಬೀದಿಗಳಲ್ಲಿ ತನು ಸಮರ್ಪಿಸಲು ಬಳಸುವ ಕೇದಗೆ, ಬಾಳೆಹಣ್ಣು, ಸಿಯಾಳ, ಸಿಂಗಾರ ಹೂವು, ಅರಶಿನ ಎಲೆಗಳನ್ನು ಜನರು ಕೊಳ್ಳಲು ಮುಗಿಬಿದ್ದ ದೃಶ್ಯವೂ ಕಂಡುಬಂತು. ಶ್ರೀಕಂಠ ಹೆಮ್ಮಾಡಿ, ವಿ4 ನ್ಯೂಸ್, 24/7, ಕುಂದಾಪುರ.